ನಮಸ್ಕಾರ ವೀಕ್ಷಕರೇ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತಿಳಿಸಿದಂಥ ಎಷ್ಟೋ ಪದಗಳು ವಾಕ್ಯಗಳು, ಅದು ಗೋವಿಂದ ವಾಕ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಎಷ್ಟೋ ಜನ ಈಗ ನಡೀತಾ ಇರುವಂಥ ಸಂಗತಿಗಳು ಯಾವ ಮ್ಯಾಚ್ ಆಗ್ತಾ ಇದೆ, ಪ್ಲಸ್ ಇನ್ನು ಮುಂದೆ ನಡೆಯುವಂಥ ಸಂಗತಿಗಳು ಇದು ಸರಿ ದೂಗಬಹುದೇನೋ ಅನ್ನೋ ವಿಷಯಗಳನ್ನ ಕೂಡ ತಿಳಿಸುವಂಥ ಕೆಲಸ ಮಾಡಿದ್ದಾರೆ. ತುಂಬ ಧನ್ಯವಾದ ಅಂಥದ್ದಕ್ಕೆ. ಏಕೆಂದರೆ ಎಲ್ಲದನ್ನು ಸ್ಟಡಿ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಅಂಥವರು ಹೌದು ಇದು ನಡೀತಾ ಇದೆ ಅಂತ ಜನರಿಗೆ ಅರ್ಥ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಷಯ ನಾನು ತಿಳಿಸಿದ್ದೀನಿ ಅಂದ್ಕೊಳ್ತೀನಿ. ದಂಗೆಗಳು ನಡೆಸೋದಕ್ಕೆ ಭಾರತದಲ್ಲಿ ಕೂಡ ಪ್ಲ್ಯಾನ್ಗಳು ನಡೀತಾ ಇದೆ. ಬೇರೆ ಬೇರೆ ದೇಶದವರು ಇಲ್ಲಿ ಹಿಂದೂ ಮುಸ್ಲಿಮ್ಗಳ ದಂಗೆಗಳನ್ನ ಏಳಿಸೋದಕ್ಕೆ ಕಾಯ್ತಾ ಇದ್ದಾರೆ. ಅದರಲ್ಲೂ ನಾರ್ತ್ ಇಂಡಿಯಾದಲ್ಲಿ ಇಂಥ ದಂಗೆಗಳು ಬೇಗ ಏಳುತ್ತೆ, ಅದರಲ್ಲೂ ನಾರ್ತ್ ಇಂಡಿಯಾ ನಾಶ ಆಗ್ತಾ ಹೋಗುತ್ತೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ತಿಳಿಸಿದಾರಲ್ಲ, ಅಂಥದ್ದಕ್ಕೆ ಕಾರಣ ಆಗಬಹುದೇನೋ ಅನ್ನೋ ಲೆವೆಲ್ಗೆ ಈಗ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ದಂಗೆಗಳನ್ನ ಎಬ್ಬಿಸೋದಕ್ಕೆ ಎಷ್ಟೋ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ಆ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ. ಅರ್ನಾಬ್ ಗೋಸ್ವಾಮಿ ಅವರು ಕೂಡ ಆ ವಿಷಯಗಳನ್ನ ಜನರಿಗೆ ತಿಳಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಎಷ್ಟೋ ಮೀಡಿಯಾ ಚಾನೆಲ್ಗಳು ಇಂಥ ಕೆಲಸ ಮಾಡ್ತಾ ಇದ್ದಾವೆ. ಹೌದು, ಈ ಥರ ದಂಗೆ ಏಳಿಸೋದಕ್ಕೆ ಕಾರಣಗಳಾಗ್ತಾ ಇದೆ, ಆದಷ್ಟು ಹುಷಾರಾಗಿರಿ ಅಂತ. ಇನ್ನು ಎಷ್ಟೋ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸು, ಇಲ್ಲ ಫೇಸ್ಬುಕ್ಕು, ಇಲ್ಲ ಬೇರೆ ಬೇರೆ ಥರ ಪ್ರಚೋದನಕಾರಿ ಭಾಷಣಗಳು ಮಾಡಿ, ಇಲ್ಲ ಈಗಿರುವಂಥ ಗೌರ್ಮೆಂಟ್ ಸರಿ ಇಲ್ಲ, ಅವ್ರ ವಿರುದ್ಧ ಹೋಗಬೇಕು, ದಂಗೆ ಹೇಳೋಣ ಅಂತ ಎಬ್ಬಿಸೋ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೋ ಇಸ್ಲಾಮಿಕ್ ಸಂಘಟನೆಗಳು ಕೂಡ ದುಡ್ಡು ತಗೊಂಡು ಈ ರೀತಿ ದಂಗೆಗಳಲ್ಲಿ ಸಪೋರ್ಟ್ ಮಾಡೋದಕ್ಕೆ ಫಂಡಿಂಗ್ ಅನ್ನೋದು ಕೂಡ ನಡೀತಾ ಇದೆ. ಆದಷ್ಟು ಇಂಥದ್ದು ಆಗದೆ ಇರೋಗ್ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ, ಆಪ್ಷನ್ ಇಲ್ಲ. ಕೆಲವೊಂದು ಸಲ ಕಾಲಜ್ಞಾನ ನಡೀಲೇಬೇಕಾಗಿರೋದ್ರಿಂದ ಇರೋ ವಿಷಯಗಳು ಆಗೋ ಇದರಿಂದ ಮುಂದೆ ಇಂಥದ್ದು ನಡೆಯಬಹುದು. ಅದರಲ್ಲೂ ನಾರ್ತ್ ಇಂಡಿಯಾದಲ್ಲಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಲೇ ಅವರು ತಿಳಿಸಿದರು. ಈಗ ಆಲ್ರೆಡಿ ನಾರ್ತ್ ಇಂಡಿಯಾದಲ್ಲಿ ಇಂಥ ಕೆಲಸಗಳೆಲ್ಲ ಶುರು ಆಗಿದೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡೋ ಕೆಲಸ ನಮ್ಮ ಕೈಲಾಗೋ ಮಟ್ಟಿಗೆ ನಾವು ಮಾಡೋಣ. ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿರೋರು ಇರ್ತಾರಲ್ಲ, ಅಂಥವ್ರನ್ನ ಪ್ರಚೋದನೆಗೆ ಒಳಗಾಗದೇ ಇರೋ ರೀತಿ, ದಂಗೆಗಳಿಗೆ ಹೋಗದೇ ಇರೋ ರೀತಿ ಇರೋದಕ್ಕೆ ಸ್ವಲ್ಪನಾದರೂ ನಾವು ಸಪೋರ್ಟ್ ಮಾಡೋಣ. ಇನ್ನು ಗೋವಿಂದ ವಾಕ್ಯಗಳ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ನಂತಿಕೆ ಇದರಲ್ಲಿ ತಿಳ್ಕೊಂಡಷ್ಟು ಎಷ್ಟೋ ವಿಷಯಗಳು ಈಗ ನಡೀತಾ ಇದೆಯಲ್ಲ ಅಟ್ ಪ್ರೆಸೆಂಟ್, ಅದಕ್ಕೆ ಮ್ಯಾಚ್ ಆಗ್ತಾ ಇದ್ದಾವೆ ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ವಾಕ್ಯ ಅವ್ರು ಬರೀತಾರೆ, ಕಟಕಂನಲ್ಲಿ ಬೃಹತ್ ದ್ರವ್ಯವಿದೆ, ಅದನ್ನು ವಿಷ್ಣು ಹೊರ ತೆಗೆಯುತ್ತಾನೆ ಅಂತ ಹೇಳಿದ್ದಾರೆ. ಕಟಕಂ ಅಂತ ಆವಾಗ ಹೆಸರಿತ್ತೇನೋ, ಆದರೆ ಈಗ ಕಟಕಂ ಅಂತ ಹುಡುಕಿದ್ರೆ ನಮಗೆ ಸಿಗುವಂಥದ್ದು ತಿರುವನಂತಪುರಂ. ತಿರುವನಂತಪುರದಲ್ಲಿ ದ್ರವ್ಯ ಅನ್ನೋದು ಸಿಕ್ತು. ಹೌದು, ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಲಕ್ಷಾಂತರ ಕೋಟಿ ಬೆಲೆ ಬಾಳೋ ಅಂತ ದ್ರವ್ಯ ಅನ್ನೋದು ಸಿಕ್ಕಿದೆ. ಈಗ ಎಲ್ಲರಿಗೂ ಗೊತ್ತಿರೋದೆ ಅದನ್ನು ವಿಷ್ಣು ಹೊರ ತೆಗೀತಾನೆ ಅಂತಲೇ ಹೇಳಿದ್ದಾರೆ. ಈಗ ಆಲ್ರೆಡಿ ಸ್ವಲ್ಪ ಬಂದ್ಬಿಡಿದೆ, ಇನ್ನು ತೆಗೆಯೋದು ಬಾಕಿ ಇದೆ. ವಿಷ್ಣು ಅವನ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇಲ್ಲಿ ಕೆಲವಷ್ಟು ಸಾಕ್ಷಿಗಳು ಸಿಗುತ್ತೆ ಅನ್ನಲ್ಲ, ಆ ಸಾಕ್ಷಿಗಳಲ್ಲಿ ಇದು ಕೂಡ ಒಂದು. ಆ ದ್ರವ್ಯಾನ ಯಾವಾಗ ಹೊರದಾಗಿದ್ದಾರೆ ಅಂತಲೂ ಮೆನ್ಷನ್ ಮಾಡಿ ಹೇಳ್ತಾರೆ. ರಾಜ್ಯದ ಭಕ್ತರ ಪ್ರಕಟಣೆ, ರಾಜ್ಯದ ಜನರಿಗೇನು ಒಂದು ಸಂಕಷ್ಟ ಬರುತ್ತೆ, ಅವರ ಸಂಕಷ್ಟನ ತೀರಿಸೋದಕ್ಕೋಸ್ಕರ ಆ ದ್ರವ್ಯಾನ ಎಲ್ಲ ಹೊರಗಡೆ ತೆಗೀತಾರೆ ಅಂತ ಇವರು ತಿಳಿಸಿರುವಂಥದ್ದು. ಸದ್ಯಕ್ಕೆ ಅಂಥ ಸಂಕಷ್ಟ ಬಂದಿಲ್ವೇನೋ, ಮುಂದೆ ಬರ್ಬೋದೇನೋ, ಅದಕ್ಕೋಸ್ಕರ ಅಲ್ಲಿರುವಂಥ ಎಲ್ಲ ಭಂಡಾರನ ಆಚೆ ತೆಗೀತಾರೆ ಜನರ ಸಂಕಷ್ಟ ಅನ್ನೋದು ಬಂದಾಗ ಅಂತ ತಿಳಿಸಿದ್ದಾರೆ. ಅದಕ್ಕೆ ಇನ್ನ ಟೈಮ್ ಇದೆ. ಇನ್ನ ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಜೊತೆಗೆ ಚನ್ನಬಸವಣ್ಣ ಅವ್ರದ್ದು ಕೂಡ ಕೆಲವಷ್ಟು ವಿಷಯಗಳನ್ನ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಚನ್ನಬಸವಣ್ಣ ಕೂಡ ಪಾಲಗುಡಂನಲ್ಲಿ ಜನಿಸುತ್ತಾರೆ. ಇನ್ನ ಗಂಗಾ ಯಮುನಾ ಪ್ರವಾಹ ಬಂದು ಹೋಗಾದ ಮೇಲೆ, ಸದ್ಯಕ್ಕೆ ಗಂಗಾ ಪ್ರವಾಹ ಬರ್ತಾ ಇದೆ ಎಲ್ಲ ನೋಡಿದ್ದೀವಿ, ಇನ್ನು ಯಮುನೆ ಪ್ರವಾಹದಿಂದ ಎಲ್ಲ ಅಲ್ಲಿ ಪ್ರವಾಹಗಳೆಲ್ಲ ನಿಂತ ಮೇಲೆ ಚನ್ನಬಸವಣ್ಣವರು ಆ ಜಾಗಗಳಿಗೆ ವಿಸಿಟ್ ಮಾಡ್ತಾರೆ. ಇನ್ನು ಗಂಗಾ ಪುತ್ರನನ್ನು ತಲುಪ್ತಾರೆ. ಗಂಗಾ ಪುತ್ರ ಅಂತ ಒಂದು ನದಿ ಕೂಡ ಇತ್ತು, ಆ ಜಾಗಕ್ಕೆ ಅವರು ತಲುಪ್ತಾರೆ ಅಂತಲೇ ತಿಳಿಸಿದ್ದಾರೆ. ಹೇಳದ್ನಲ್ಲ, ಚನ್ನಬಸವಣ್ಣವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಟ್ಟಿಗೆ ಕೆಲಸಗಳನ್ನ ಮಾಡ್ತಾರೆ ಮುಂದಿನ ಹೊಸ ಜಗತ್ತಿನ ಸೃಷ್ಟಿಗೆ ಅಂತ ಎಷ್ಟೋ ಪುರಾಣಗಳಲ್ಲಿ ಬರೆದಿತ್ತು. ಅಂಥ ವಿಷಯಗಳನ್ನ ಇವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಗೋವಿಂದ ವಾಕ್ಯದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜೊತೆಗೆ ಚನ್ನಬಸವಣ್ಣ ಕೂಡ ಜನಿಸ್ತಾರೆ. ಅವ್ರು ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನು ಆಲ್ರೆಡಿ ಶರಣರ ವಚನಗಳಲ್ಲಿ ತಿಳಿಸಿದ್ದೀನಿ. ಇನ್ನು ಇದರಲ್ಲಿ ಕೆಲವಷ್ಟು ಪಾಯಿಂಟ್ಗಳಲ್ಲಿ ಅವರು ತಿಳಿಸ್ಕೊಂಡು ಹೋಗಿದ್ದಾರೆ. ಇನ್ನು ಇಲ್ಲಿ ಸುಬ್ಬರಾಯ ಅಂತ ಮೆನ್ಷನ್ ಮಾಡಿದ್ದಾರೆ. ಸುಬ್ಬರಾಯ ಯಾರೋ ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ಸುಬ್ರಹ್ಮಣ್ಯ ಏನಾದರೂ ಇರ್ಬೋದೇನೋ. ಒಳ್ಳೆ ಸುದ್ದಿಗಳನ್ನು ತಿಳಿಸ್ತಾ ಹೋಗ್ತಾರೆ ಜನರಿಗೆ, ಅಜ್ಞಾನದಿಂದ ಜನರನ್ನ ದೂರ ಮಾಡ್ತಾರೆ. ಇನ್ನು ಮೋಸಗಾರರನ್ನು ದೂರ ಇಡೋದಕ್ಕೆ ಜನನೇ ಶುರು ಮಾಡ್ತಾರೆ. ಅಂಥ ಬುದ್ಧಿ ಜನ ಕಲಿತಾರೆ. ಈಗ ಅಂಥ ಬುದ್ಧಿ ನಾವು ಕಲಿಬೇಕಾಗಿದೆ. ಯಾರು ಮೋಸಗಾರರು, ಯಾರು ನಮ್ಮನ್ನು ಕತ್ಲೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ನಮ್ಮಿಂದ ಬಯಸ್ತಾ ಇದ್ದಾರೆ, ದುಡ್ಡನ್ನಾಗ್ಬೋದು ಏನೋ ಒಂದನ್ನಾಗ್ಬೋದು ಬಯಸ್ತಾ ಇದ್ದಾರೆ, ಅಂಥವ್ರನ್ನ ಜನನೇ ದೂರ ಇಡೋದಕ್ಕೆ ಶುರು ಮಾಡ್ತಾರೆ. ನೀತಿವಂತರು
ರಕ್ಷಿಸಲ್ಪಡುತ್ತಾರೆ, ಅಂದರೆ ಕಾಪಾಡೋ ಕೆಲಸ ಯಾರೊಬ್ರು ಮಾಡ್ತಾರೆ ಅಂತಲೇ ಇವರು ಬರೆದಿದ್ದಾರೆ. ಯಾವ್ಯಾವ ರೀತಿ ವಚನಗಳಿದೆ ಇಲ್ಲಿ, ವಾಕ್ಯಗಳಿದೆ ಅಂದರೆ ನಿಜವಾಗ್ಲೂ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ ಇಂಥದ್ದನ್ನೆಲ್ಲ, ಅಂಥ ವಾಕ್ಯಗಳನ್ನ ಮೆನ್ಷನ್ ಮಾಡಿ ಅವಾಗಿನ ಕಾಲಕ್ಕೆ ಬರೆದಿದ್ದು ಅಂದರೆ ನಿಜವಾಗ್ಲೂ ಅದು ಜ್ಞಾನ ದೃಷ್ಟಿನೇ, ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಂಬಿಟ್ಟಿದ್ದಷ್ಟೇ. ಇನ್ನು ಆಕಾಶದ ಅಧಿಪತಿ ಭೂಮಿಗೆ ಯಾವಾಗ ಬರ್ತಾನೆ ಅಂದರೆ ಪಾಶುಪತಾಸ್ತ್ರದೊಂದಿಗೆ ಬರ್ತಾನೆ ಆಕಾಶದ ಅಧಿಪತಿ ಭೂಮಿಗೆ ಅಂತ ತಿಳಿಸಿದ್ದಾರೆ. ಯಾಕೆ ಈಗ ಭೂಮಿ ಮೇಲೆ ಇಲ್ವಾ ಅಂತ ಕೆಲವೊಬ್ರಿಗೆ ಡೌಟ್ಗಳು ಬಂದ್ಬಿಡುತ್ತೆ. ಭೂಮಿ ಮೇಲೆ ಇದ್ರೂ ಕೂಡ ಪಾಶುಪತಾಸ್ತ್ರ ತಗೊಂಡು ಮಾಮೂಲಿ ಅವರಿರುವಂಥ ಜಾಗ, ಈಗ ಕಲ್ಕಿ ಭಗವಾನ್ ಆಗ್ಬೋದು, ವೀರ ವಸಂತರಾಯ ಆಗ್ಬೋದು, ಅವರಿರುವಂಥ ಜಾಗ ಕೆಲವೊಂದು ಪುರಾಣಗಳು ಇಲ್ಲ ಕೆಲವೊಬ್ರು ಜ್ಞಾನಿಗಳು ಹೇಳೋ ಪ್ರಕಾರ ಶಂಬಾಲದಲ್ಲಿದ್ದಾರೆ ಅಂತಾರೆ, ಇಲ್ಲ ಮೂವಿಂಗ್ ಒಂದು ಲ್ಯಾಂಡಲ್ಲಿದ್ದಾರೆ ಅಂತಾರೆ. ಅವರು ಭೂಮಿ ಮೇಲೆ ಪೂರ್ತಿಯಾಗಿ ಕಾಲನ್ನು ಊರಿಲ್ಲ, ಅವರು ಭೂಮಿ ಮೇಲೆ ಪೂರ್ತಿಯಾಗಿ ಬರ್ತಾರೆ ಯಾವಾಗ ಪಾಶುಪತಾಸ್ತ್ರ ತಗೊಂಡು ಆಕಾಶದ ಅಧಿಪತಿಯಾಗಿ ಬರ್ತಾರೆ. ಇನ್ನು ಅವರನ್ನ ಪ್ರಾರ್ಥನೆ ಮಾಡೋರನ್ನ ಕಾಪಾಡೋ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಅಂತಲೇ ಇವರ ವಾಕ್ಯಗಳಲ್ಲೂ ಕೂಡ ಬರೆದಿರೋದು. ಮಹಿಳೆಯರು ಮತ್ತು ಪುರುಷರು ಶಾಖದಲ್ಲಿರ್ತಾರೆ ಅಂತ ಬರೆದಿದ್ದಾರೆ. ನಿಜವಾಗ್ಲೂ ಈ ಪದದ ಅರ್ಥ ನನಗೂ ಗೊತ್ತಿಲ್ಲ, ಎಂಥ ಗೂಢಾರ್ಥ ಇರುತ್ತೋ ಗೊತ್ತಿರೋ, ನಿಜವಾಗ ಗೊತ್ತಿದ್ರೆ ಯಾರಿಗಾದರೂ ತಿಳಿಸಿ. ಇನ್ನು ಭೂಮಿ ಮೇಲೆ ರೂಪಾಂತರದ ಮಳೆ ಆಗುತ್ತೆ. ನಾರ್ಮಲ್ ಆಗಿ ಒಂದು ಎರಡು ಮಳೆಗಳ ಹೆಸರು ಕೇಳಿದ್ವಿ, ಈಗ ಬೇರೆ ಬೇರೆ ಥರ ಮಳೆಗಳಾಗ್ತಾ ಇದೆಯಲ್ಲ ಅದೇ ರೂಪಾಂತರದ ಮಳೆ. ಈ ಕರೋನಾ ರೂಪಾಂತರ ಕೇಳಿದ್ವಲ್ಲ ಅದೇ ರೀತಿ ಆ್ಯಸಿಡ್ ರೈನ್ ಆಯಿತು ಮಳೆ, ಈಗ ಬ್ಲಡ್ ರೈನ್ ಆಯಿತು, ಇನ್ನು ಬೇರೆ ಬೇರೆ ರೀತಿ ಈ ಥರದ್ದು ಮಳೆ ಅನ್ನೋದು ಬರ್ತಾ ಇರುತ್ತೆ. ಇನ್ನು ಸನಕ ಸನಂದ ಸನತ್ ಕುಮಾರರು ಪರಿಶುದ್ಧ ದಾರಿನ ಅನುಸರಿಸ್ತಾರೆ ಅಂತಲೂ ಬರೆದಿದ್ದಾರೆ. ಇದು ಎಲ್ಲೋ ಒಂದು ಮಾತು ಕೇಳಿದ್ದೀನಿ, ಯಾವುದು ಅಂದರೆ ಶಂಬಾಲ ಬಗ್ಗೆ ಸತೀಶ್ ಸರ್ ಹೇಳುವಾಗ ಅದರಲ್ಲಿ ಸನಕ ಸನಂದ ಪ್ಲಸ್ ಸನತ್ ಕುಮಾರರು ಅಂತ ಒಂದು ಮಾತು ಬರುತ್ತೆ. ಇಂಥವರು ಪರಿಶುದ್ಧ ದಾರಿನ ಅನುಸರಿಸೋದಕ್ಕೆ ಶುರು ಮಾಡ್ತಾರೆ. ಯಾವುದು ಪರಿಶುದ್ಧ ದಾರಿಗಳು ಅಂತ ಎಷ್ಟೋ ಜನ ತಿಳಿಸಿರ್ತಾರೆ, ಅಂಥ ದಾರಿನ ಅನುಸರಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನು ಯಾವ ರೀತಿ ಇರ್ತಾನೆ ಕಲ್ಕಿ ಭಗವಾನ್, ಇಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿಗಳು ವೀರ ವಸಂತರಾಯರ ಅವತಾರ ಅನ್ನೋದು ಅಂದರೆ ನಾರ್ಮಲ್ ಮನುಷ್ಯ ರೂಪದಲ್ಲೇ ಬರ್ತಾರೆ. ಜಾಣ ತರದಿಂದ ಉಡುಪುಗಳನ್ನ ಧರಿಸ್ಕೊಂಡು ಬರ್ತಾರೆ, ನಾರ್ಮಲ್ ಆಗಿ ನಮ್ಮ ಜೊತೆನೆ ಓಡಾಡ್ಕೊಂಡು ಹೋಗ್ತಾರೆ. ಆದರೆ ಅವನನ್ನು ನೋಡ್ತಾ ಇರುವಾಗ ಪುಣ್ಯ ಪುರುಷರು ಅವರಿಗೆ ಸರೆಂಡರ್ ಆಗ್ತಾರೆ. ಇನ್ನು ಅದರಿಂದ ಅವರಿಗೆ ಮುಕ್ತಿ ಅನ್ನೋದು ಸಿಗ್ಬೋದು. ಇನ್ನು ಅವರನ್ನ ಕಾಪಾಡೋ ಕೆಲಸ ಮುಂದಿನ ದಿನಗಳಲ್ಲಿ ವೀರ ವಸಂತರಾಯರು ಮಾಡ್ತಾರೆ ಅನ್ನೋದನ್ನ ಈ ವಾಕ್ಯಗಳಲ್ಲಿ ತಿಳಿಸಿದ್ದಾರೆ. ಇನ್ನು ಅವನನ್ನು ನೋಡ್ತಾ ಇದ್ದಾಗೆ ಎಷ್ಟೋ ಜನ ಕಣ್ಮರೆ ಆಗೋಗ್ತಾರೆ ಅಂತಲೂ ತಿಳಿಸಿದ್ದಾರೆ. ಇನ್ನು ಬೌದ್ಧ ಸನ್ಯಾಸಿಗಳ ಪ್ರಕಾರ ಪದ್ಮ ಸಂಭವ ಅನ್ನೋ ಒಂದು ಅವತಾರ ಪುರುಷ ಹುಟ್ಟುತ್ತಾನೆ ಅಂತ ಭವಿಷ್ಯವಾಣಿಗಳು ಅವರ ಭವಿಷ್ಯವಾಣಿಗಳಲ್ಲಿ ಬರೆದಿದೆ, ಅದೇ ಪದ್ಮ ಪುರಾಣಂನಲ್ಲಿ ಬರೆದಿದೆ. ಪದ್ಮ ಸಂಭವ ಅನ್ನೋ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ಅವನಿಂದ ಈ ಪವಾಡಗಳು ಅಂದರೆ ಭಗವಂತ ಕಲ್ಕಿ ಭಗವಾನ್ನ ಪವಾಡಗಳು ಜನರಿಗೆ ಪರಿಚಯ ಆಗ್ತಾ ಹೋಗುತ್ತೆ. ಭಗವಂತ ಏನು ಮಾಡ್ತಾ ಇದ್ದಾನೆ ಅನ್ನೋ ವಿಷಯಗಳನ್ನ ಆ ಪದ್ಮ ಸಂಭವ ಜನರಿಗೆ ತಿಳಿಸ್ತಾ ಹೋಗ್ತೇನೆ ಅಂತಲೂ ಹೇಳಿದ್ದಾರೆ. ಈಗ ಟಿಬೇಟಿಯನ್ನು ಬೇರೆ ಬೇರೆ ಕಡೆ ಈ ಪದ್ಮ ಸಂಭವನ ಬಗ್ಗೆ ತುಂಬ ಕಥೆಗಳಿದೆ, ನಾನು ಕೂಡ ಒಂದು ಪ್ರೋಗ್ರಾಮ್ ಮಾಡಿದ್ದೆ ಅಂದ್ಕೊಳ್ತೀನಿ. ಚೈನಾದವರು ಕೂಡ ಪದ್ಮ ಸಂಭವ ಅಂತ ಒಬ್ಬ ವ್ಯಕ್ತಿ ಹುಡ್ತಾನೆ ಅಂತ ನಂಬಿದ್ದಾರೆ, ಅವರನ್ನ ಕಾಪಾಡ್ತಾನೆ ಅಂತ ನಂಬಿದ್ದಾರೆ. ಕೆಲವೊಬ್ಬರು ಅವರನ್ನೇ ಕಲ್ಕಿ ಭಗವಾನ್ ಅಂದ್ಕೊಂಡಿದ್ದಾರೆ, ಆದರೆ ಇದರಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಆ ಪದ್ಮ ಸಂಭವ ಭಗವಂತ ಮಾಡುವಂಥ ಪವಾಡಗಳನ್ನ ಜನರಿಗೆ ತಿಳಿಸ್ತಾ ಹೋಗ್ತಾರೆ. ಯಾವುದು ಸರಿ ಅನ್ನೋ ದಾರಿಗಳನ್ನ ತೋರಿಸ್ತಾ ಹೋಗ್ತಾರೆ. ಅಲ್ಲಿರೋರು ಮನುಷ್ಯ ಅಲ್ವಾ, ಅವ್ರಿಗೂ ದಾರಿ ತೋರಿಸ್ತಾ ಹೋಗ್ತಾರೆ. ಇನ್ನು ನಾರಾಯಣ ಅಸ್ತ್ರದ ಬಗ್ಗೆ ಕೇಳಿದ್ದೀವಿ. ಈ ನಾರಾಯಣ ಅಸ್ತ್ರ ಅನ್ನೋದು ಕೆಟ್ಟವ್ರನ್ನ ಗುರಿಯಾಗಿರಿಸ್ಕೊಂಡು ನಾಶ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾವ ರೀತಿ ಶುರು ಮಾಡುತ್ತೆ ಅಂಥದ್ದನ್ನು ಕೇಳೋದಕ್ಕೋಬೇಡಿ, ನನಗೂ ಗೊತ್ತಿಲ್ಲ ಇರೋದು, ಅಷ್ಟೊಂದು ನಾನು ತಿಳ್ಕೊಂಡಿಲ್ಲ. ತಿಳ್ಕೊಂಡಿರೋ ಮಟ್ಟಿಗೆ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಕ್ರೂರ ಜನರ ಜಾತಿಗಳೇ ನಾಶ ಆಗೋಗ್ಬಿಡುತ್ತೆ ಅಂಥ ಕೆಲಸನ ಈ ನಾರಾಯಣ ಅಸ್ತ್ರ ಮಾಡುತ್ತೆ. ನಾಲ್ಕು ದಿಕ್ಕುಗಳಿಂದ ಜೋರಾಗಿ ಶಬ್ದ ಮಾಡ್ತಾ ಈ ಅಸ್ತ್ರ ಬಂದು ಆ ಕ್ರೂರ ಜನರನ್ನು ನಾಶ ಮಾಡ್ತಾ ಹೋಗುತ್ತೆ ಅಂತ ತಿಳಿಸಿದ್ದಾರೆ. ಯಾರು ಕ್ರೂರ ಜನರಾಗಿರ್ತಾರೆ ಆ ಸಮಯಕ್ಕೆ ಅವರು ಈ ವಾಕ್ಯಗಳಲ್ಲಿ ಹೇಳಿರೋ ಪ್ರಕಾರ ನಾಶ ಆಗೇ ಆಗ್ತಾರೆ. ಇನ್ನು ಮಧುರೈ ಮೀನಾಕ್ಷಿ ದೇವಿ ಜನರ ಜೊತೆ ಮಾತಾಡ್ತಾರೆ ಅಂತಲೂ ಬರೆದಿದ್ದಾರೆ. ಮನುಷ್ಯ ರೂಪದಲ್ಲಿ ಮಾತಾಡ್ತಾರ, ಇಲ್ಲ ಯಾವುದಾದ್ರು ಶಕ್ತಿ ರೂಪದಲ್ಲಿ ಮಾತಾಡ್ತಾರ, ನೋಡಬೇಕು ನಾವು. ಏಕೆ ಅಂದರೆ ಈಗ ಜನ ನಾಟಕ ಆಡ್ತಾ ಇದಾರಲ್ಲ, ಅದೆಲ್ಲ ದೇವ್ರು ಅಲ್ಲ. ಎಷ್ಟೋ ಜನ ನನ್ನ ಮೇಲೆ ಮೀನಾಕ್ಷಿ ಬಂದಿದೆ, ನನ್ನ ಮೇಲೆ ದೇವ್ರು ಬಂದಿದೆ, ಕಾಳಿ ಬಂದಿದೆ ಅಂತ ನಾಟಕ ಆಡ್ಕೊಂಡು ಕುಂಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮಾಡ್ತಾರಲ್ಲ, ನಿಜವಾಗ್ಲೂ ದೇವತೆಗಳು ಯಾರು ಕೂಡ ಆ ರೀತಿ ಡ್ಯಾನ್ಸ್ ಮಾಡಿ ಈ ರೀತಿ ಮಾಡಿ ಅಂತ ಹೇಳೋದಿಲ್ಲ. ಇವರು ಅವರ ಏನು ಹೇಳ್ತಾರೆ ಅದು ವರ್ಚಸ್ಸನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ಲಸ್ ಅವರು ಸ್ವಲ್ಪ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೇ ದೇವರು ಅಂತ ಹೇಳಿ ನಾಟಕ ಆಡ್ಕೊಂಡು ಆ ಥರ ಮಾಡೋರು ಇರ್ತಾರೆ. ಬಟ್ ಆದರೆ ಇಲ್ಲಿ ಮಧುರೆ ಮೀನಾಕ್ಷಿ ಪ್ರಕೃತಿ ರೂಪದಲ್ಲಿ ಹೇಳ್ತಾಳು, ಇಲ್ಲ ಬೇರೆ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಜನಕ್ಕೆ ಸೂಚನೆಗಳನ್ನ ಕೊಡ್ತಾಳೆ, ಮಾತಾಡ್ತಾಳೆ ಅಂದರೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಭೂಮಿ ಮೇಲೆ
ಅವಳು ಮಾತಾಡೋ ಸಂದರ್ಭದಲ್ಲಿ ಪವಾಡಗಳು ಕೂಡ ನಡೆಯುತ್ತೆ. ಇನ್ನ ಮಧುಸೂದನ ಸ್ವಾಮಿ ಬೋಧನೆಗಳಿಂದ ಎಷ್ಟೋ ಜನ ಮೂರ್ಖರಾಗಿ ಬದುಕ್ತಾರೆ. ಯಾರಿಗೆ ಮಧುಸೂದನ ಸ್ವಾಮಿ ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ಅವ್ರು ಯಾರೋ ಒಬ್ರು ಹೆಸರು ಮೆನ್ಷನ್ ಮಾಡಿದ್ದಾರೆ. ಅವರ ಬೋಧನೆಗಳಿಂದ ಜನ ಮೂರ್ಖರಾಗ್ತಾರೆ. ಭೂಮಿ ನನಗ್ ಬೇಕು, ಆಸೆ ಅನ್ನೋದು ಜಾಸ್ತಿ ಆಗತ್ತೆ, ಹೆಣ್ಣು ಹಣ್ಣು ಮಣ್ಣು ಇಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಅವರ ಮಾತುಗಳಿಂದ ಅಂತಲೂ ತಿಳಿಸಿದ್ದಾರೆ. ಇನ್ನೊಂದು ಇದ್ಯಾವುದೋ ಒಂದು ಪಾಯಿಂಟ್ ಬರೀತಾರೆ, ಕೊಲ್ಲಾಪುರದ ಬಳಿ, ಈ ಸದ್ಯ ಕೊಲ್ಲಾಪುರ ಮಹಾಲಕ್ಷ್ಮಿ ಗೊತ್ತಲ್ಲ, ಅದರ ಬಳಿ ಕೊಡುಮೂರು ಅನ್ನೋ ಒಂದು ಜಾಗದಲ್ಲಿ 72 ಕೋಟಿ ರೂಪಾಯಿ ಆಗಿನ ಕಾಲದ್ದು ಇಲ್ಲ ಬೇರೆ ಏನೋ 72 ಕೋಟಿ ವಿತರಣೆ ಮಾಡ್ತಾರೆ ಜನರಿಗೆ, ದಾನ ಮಾಡ್ತಾರೆ ಅಂತಾನೆ ಬರೆದಿದ್ದಾರೆ. ಯಾರು ಈ ವ್ಯಕ್ತಿ ದಾನ ಮಾಡೋರು ನಿಜವಾಗ್ಲೂ ಗೊತ್ತಿಲ್ಲ, ಬಟ್ 72 ಕೋಟಿ ಆಗಿನ ಕಾಲಕ್ಕೆ ಲೆಕ್ಕ ಹಾಕೊಳ್ಳೋದಾದ್ರೆ ಈಗ ಸುಮಾರು 7,000 8,000 ಇನ್ನ ಜಾಸ್ತಿ ಆಗುತ್ತೇನೋ, ಅಷ್ಟೊಂದು 1,000 ಕೋಟಿನ ದಾನ ಮಾಡ್ತಾರೆ ಅಂತಾನೆ ಬರೆದಿದ್ದಾರೆ. ಇನ್ನ ಬಟಾಲ ಮಲ್ಲಿಕಾರ್ಜುನ ಸ್ವಾಮಿ, ಬಟಾಲದಲ್ಲಿ ಒಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ, ಅದ್ರ ಬಗ್ಗೆ ಬರೆದಿರ್ಬೋದು. ಅಲ್ಲಿ ಚಿನ್ನದ ವಸ್ತುಗಳನ್ನ ದಾನ ಮಾಡ್ತಾರೆ ಜನಕ್ಕೆ. ಆಗಿನ ಕಾಲದಲ್ಲಿ ರಾಜರು ಚಿನ್ನದ ವಸ್ತುಗಳನ್ನ ದಾನ ಮಾಡ್ತಾ ಇದ್ರು, ಅದ್ರ ಬಗ್ಗೆನೂ ಬರೆದಿರ್ಬೋದು. ಇನ್ನ ಬೆಲ್ಲಂಕೊಂಡ, ಈ ಜಾಗದಲ್ಲಿ ಕೂಡ 60 ಕೋಟಿ ದ್ರವ್ಯನ ದಾನ ಮಾಡ್ತಾರೆ ಅಂತ ಬರೆದಿದ್ದಾರೆ. 60 ಕೋಟಿ ದ್ರವ್ಯ ಅಂದ್ರೆ ಯಾವ ಲೆವೆಲ್ಗೆ ದ್ರವ್ಯಗಳು, ಚಿನ್ನದ ನಾಣ್ಯ ಇರ್ಬೋದು ಇಲ್ಲ ಬೇರೆ ಏನಾದ್ರೂ ಇರ್ಬೋದು, 60 ಕೋಟಿ ದ್ರವ್ಯನ ದಾನ ಮಾಡ್ತಾರೆ. ಎಲ್ಲ ದಾನ ಮಾಡೋ ಲೆವೆಲ್ಗೆ ಬರ್ತಾರೆ ಅಂದ್ರೆ ಈಗ ಸದ್ಯಕ್ಕೆಲ್ಲ ನನಗ್ಬೇಕು ಅಂತ ಇರೋರೆ ದಾನ ಮಾಡೋರು ಯಾರು ಕಾಣಿಸ್ತಾ ಇಲ್ಲ. ಮೊದಲು ದಾನ ಮಾಡ್ತಿದ್ರೇನೋ ಇಲ್ಲ ಮುಂದೆ ಮಾಡ್ತಾರೇನೋ, ಅನ್ನ ಆಹಾರ ಜೀವಕ್ಕೋಸ್ಕರ ಏನು ಬೇಕಾದ್ರೂ ಕೊಡ್ತೀವಿ ಅನ್ನೋ ಕಾಲ ಬರುತ್ತೆ, ಅಂಥದ್ದು ಮುಂದೆ ಬರ್ಬೋದೇನೋ. ಆ ಟೈಮ್ಗೆ ಇವರೆಲ್ಲ ದಾನ ಮಾಡುವಂಥ ಅವರು ಉಟ್ಕೊಳ್ತಾರೇನೋ, ಈಗ ಎಲ್ಲ 1,000 ಕೋಟಿ ಇರೋರು ನನಗೇನು ಬೇಡಪ್ಪ ನನ್ನ ಜೀವ ಉಳಿದ್ರೆ ಸಾಕು ಅಂತ ಕೊಡೋದಕ್ಕೆ ರೆಡಿ ಆಗ್ತಾರೇನೋ, ಅಂಥದ್ದು ಬರಬಹುದು ನೋಡಬೇಕು. ಆಗ ಅಹಂಕಾರಿ ವಿನಾಶಕ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡುತ್ತಾನೆ, ಗಂಗಾ ಯಮುನಾ ಮತ್ತು ಸರಸ್ವತಿ ಸಂತೋಷದಿಂದ ಅರಿಯುತ್ತವೆ. ಅಂದರೆ ಈಗ ಆಲ್ರೆಡಿ ಇದೆಲ್ಲ ಮುಗಿದಾದ ಮೇಲೆ ಮುಂದೆ ಆಗುವಂಥದ್ದನ್ನು ಬರೆದಿದ್ದಾರೆ ಇದರಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇರೋದು. ಮಲ್ಲಿಕಾರ್ಜುನ ಸ್ವಾಮಿ ಇದೆಲ್ಲ ಮುಗಿದಾದ ಮೇಲೆ ಮಾತಾಡ್ತಾನೆ, ಮತ್ತೆ ಗಂಗಾ ಯಮುನಾ ಸರಸ್ವತಿ ನದಿ ಮತ್ತೆ ಅರಿಯೋದಕ್ಕೆ ಶುರುವಾಗುತ್ತೆ. ಅಂದರೆ ಪ್ರವಾಹದಲ್ಲಿ ಎಲ್ಲ ಉಕ್ಕಿ ಒಂದು ಸಲ ಕೊಚ್ಕೊಂಡು ಹೋಗಾದ ಮೇಲೆ ಮತ್ತೆ ಇನ್ನೊಂದು ಸಲ ನಾರ್ಮಲ್ ಆಗಿ ಗಂಗಾ ಯಮುನಾ ಸರಸ್ವತಿ ನದಿ ಅರಿಯೋದಕ್ಕೆ ಶುರುವಾಗುತ್ತೆ ಅನ್ನೋದನ್ನ ಇವರು ತಿಳಿಸಿದ್ದಾರೆ. ಅಂದರೆ ಇದೆಲ್ಲ ಮುಂದೆ ನಡೆಯುವಂಥ ವಿಷಯಗಳು. ಇನ್ನು ಹಸುವಿನಿಂದ ಭ್ರಮರಾಂಬ ದೇವಿ ಕೂಡ ಹಸು ಹಾಲನ್ನು ಕುಡಿಯೋದಕ್ಕೆ ಶುರು ಮಾಡ್ತಾಳೆ ಅಂತಲೂ ಬರೆದಿದ್ದಾರೆ, ಅಷ್ಟೊಂದು ಹಸಿವು ಅನ್ನೋದು ಆಗುತ್ತೆ. ಇನ್ನು ಆಕಾಶ ನೋಡಿಕೊಂಡು ಜಾನುವಾರುಗಳು ಹಸು ಕರು ಕುರಿ ಮೇಕೆ ಈ ಥರದ್ದೆಲ್ಲ ಇದೆಯಲ್ಲ, ಈ ಥರದ್ದು ಆಕಾಶ ನೋಡಿಕೊಂಡು ಅಳುತ್ತೆ ಅಂತ ಕಾಲ ಕೂಡ ಬರುತ್ತೆ. ಈಗ ಆಲ್ರೆಡಿ ಲಾಸ್ಟ್ ಒಂದು ಪ್ರೋಗ್ರಾಮಲ್ಲಿ ತಿಳಿಸಿದೆ, ತೋಳಗಳು ಊರಿಗೆ ಬಂದು ಅಳುತ್ತವೆ ಅಂತ ಹೇಳಿದರು. ಇನ್ನು ಇಲ್ಲಿ ಜಾನುವಾರುಗಳು, ನಾವು ಸಾಕಿರುವಂಥ ಹಸು ಕುರಿ ನಾಯಿ ಮೇಕೆ ಇವೆಲ್ಲ ಜಾನುವಾರುಗಳು ಇಂಥದ್ದು ಆಕಾಶ ನೋಡ್ಕೊಂಡು ಅಳುತ್ತೆ, ಆಕಾಶದಲ್ಲಿ ಕೆಟ್ಟ ಸಂಗತಿಗಳು ಸಂಭವಿಸುತ್ತೆ. ಅಂದರೆ ಆಕಾಶದಿಂದ ಆಸಿಡ್ ಡ್ರೈನ್ ಆಗ್ಬೋದು, ಇಲ್ಲ ಆಕಾಶದಿಂದ ಉಲ್ಕಾಪಾತ ಆಗ್ಬೋದು, ಬೇರೆ ಏನೋ ಒಂದು ಬೀಳ್ಬೋದು, ಇಲ್ಲ ಆಕಾಶದಿಂದ ಈಗ ನಡೀತಾ ಇದೆಯಲ್ಲ ವಾರ್ಗಳು ಆ ರೀತಿ ಏನೋ ಒಂದು ನಡೀಬಹುದು. ಒಟ್ಟಿನಲ್ಲಿ ಆಕಾಶದಿಂದ ದಾಳಿ ಅನ್ನೋದು ಮನುಷ್ಯರ ಮೇಲೆ ಆಗುತ್ತೆ, ಭೂಮಿ ಮೇಲೆ ಆಗುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಇನ್ನು ಚಂದ್ರನ ಪಥ ಬದಲಾಗುತ್ತೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ಆಲ್ರೆಡಿ ಚಂದ್ರ ಭೂಮಿಯಿಂದ ದೂರ ಸರಿತಾ ಇದ್ದಾನೆ ಅಂತ ಕೆಲವಷ್ಟು ವಿಡಿಯೋಗಳಲ್ಲಿ ಆಲ್ರೆಡಿ ನೋಡಿದೀವಿ. ಅದರ ಜೊತೆಗೆ ಚಂದ್ರನ ಪಥ ದಿಕ್ಕು ಅನ್ನೋದು ಕೂಡ ಬದಲಾಗಬಹುದು, ಏಕೆಂದ್ರೆ ಇವ್ರು ಬರೆದಿದ್ದಾರೆ ಕೆಲವೊಂದು ಆಲ್ರೆಡಿ ನಾವು ನೋಡ್ಬಿಟ್ಟಿದೀವಿ ಕಣ್ಮುಂದೆ, ಅಂಥದ್ದು ನಡೆಯೋ ಚಾನ್ಸಸ್ ಇರುತ್ತೆ. ಇನ್ನು ಆನಂದ ಗುರುಗಳು ದ್ರವ್ಯವನ್ನು ತೆಗೆದುಕೊಂಡು ಅನ್ನದಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಭೂಮಿನಲ್ಲಿ ಎಲ್ಲೆಲ್ಲೋ ಬಚ್ಚಿಟ್ಟಿರುವಂಥ ಚಿನ್ನ ಭಂಡಾರ ಇಂಥದನ್ನೆಲ್ಲ ತೆಗೆದು ಜನಕ್ಕೆ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ರಾಚಯ್ಯನ ಬಳಿ ದ್ರವ್ಯವನ್ನು ಹೊರಗಡೆ ತೆಗಿತಾರೆ. ರಾಚಯ್ಯ ಅಂದರೆ ಯಾರು, ತುಂಬ ಜನ ರಾಚಯ್ಯಂದ್ರಿದ್ದಾರೆ ಯಾರು ಅಂತ ಗೊತ್ತಾಗೋದಿಲ್ಲ, ಬಟ್ ಆದರೆ ರಾಚಯ್ಯನ ಬಳಿ ಇರುವಂಥ ದ್ರವ್ಯನ ಹೊರಗಡೆ ತೆಗಿತಾರೆ. ಹಿಂದಿನ ಕಾಲದಲ್ಲಿ ಯಾರೋ ಈ ಹೆಸರುಗಳು ಇಟ್ಕೊಂಡಿದ್ದವರು ಇದ್ರೇನೋ ಅವರು ಈ ರೀತಿ ಭಂಡಾರಗಳನ್ನ ಈಗಲೂ ಕೂಡ ಬಚ್ಚಿಟ್ಟಿದ್ರು ಅಂತ ಎಷ್ಟೋ ನಿಧಿಗಳನ್ನ ಹುಡ್ಕೋರು ಈಗಲೂ ಇದಾರಲ್ಲ, ಅಂತ ದ್ರವ್ಯನ ಹೊರಗಡೆ ತೆಗಿತಾರೆ, ಅನ್ನದಾನಕ್ಕೆ ಅದನ್ನೆಲ್ಲ ಬಳಸ್ಕೊಳ್ತಾರೆ. ಇನ್ನ ಇದೆಲ್ಲ ನಡೆಯೋ ಸಮಯದಲ್ಲಿ ಆದಿಕೇಶವ ಕೂಡ ಭೂಮಿಯಿಂದ ಭಂಡಾರಗಳನ್ನ ಆಚೆ ತೆಗೆಯಲು ಶುರು ಮಾಡ್ತಾನೆ. ಆ ಟೈಮ್ಗೆ ಭೂಮಿ ಒಳಗಡೆ ಇರುವಂತ ಗಂಗೆ ಪೂರ್ತಿಯಾಗಿ ಬತ್ತೋಗಿರ್ತಾಳೆ, ಭೂಮಿ ಮೇಲೆ ಬೆಂಕಿ ಮಳೆ ಸುರಿಯೋದಕ್ಕೆ ಶುರುವಾಗಿರುತ್ತೆ. ಈಗ ಆಲ್ರೆಡಿ ಎಷ್ಟೋ ಕಡೆ ಗಂಗೆ ಬತ್ತೋಗಿದ್ರೆ ಬಿಡಿ, ಇನ್ನ ಬೆಂಕಿ ಮಳೆ ಅನ್ನೋದು ಕೂಡ ಸುರಿತಾ ಇದೆ. ಆಸಿಡ್ ರೈನ್ ಇರ್ಬೋದು, ಇಲ್ಲ ವಾರಗಳಿಂದ ಬೆಂಕಿ ಉಂಡೆಗಳು ಬೀಳ್ತಾ ಇರೋದಿರ್ಬೋದು, ಇಲ್ಲ ಉಲ್ಕಾಪಾತಗಳು ಆಗ್ತಾ ಇರ್ಬೋದು, ಇದೆಲ್ಲ ಬೆಂಕಿ ಮಳೆನೆ. ಇನ್ನ ಗೋಲ್ಕೊಂಡದ ಮೇಲೆ ಚಿನ್ನದ ನವಿಲು ಶಬ್ದಗಳನ್ನ ಮಾಡುತ್ತೆ. ಗೋಲ್ಕೊಂಡ ಕೋಟೆ ಇದೆಯಲ್ಲ, ಅಲ್ಲಿ ಚಿನ್ನದ ನವಿಲು ಶಬ್ದಗಳನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ.
ಆ ಥರದ್ದು ನವಿಲು ಇದ್ದರೂ ಇರ್ಬೋದು. ಈಗ ಚಿನ್ನದ ಹಾವು ಮೊನ್ಮೊನ್ನೆ ಕಾಣಿಸ್ಕೊಳ್ತು ಎಲ್ಲೋ ಒಂದು ಕಡೆ ಅಂತ ಪೇಪರ್ಗಳಲ್ಲಿ ಬಂದಿತ್ತು. ಚಿನ್ನದ ಬಣ್ಣ ಇರುವಂಥ ಹಾವು, ಈಗ ಬಿಳಿ ನವಿಲು ನೋಡಿದ್ದೀವಿ, ನಾರ್ಮಲ್ ನವಿಲು ನೋಡಿದ್ದೀವಿ, ಆದರೆ ಇವರು ಹೇಳ್ತಾ ಇರೋದು ಚಿನ್ನದ ಬಣ್ಣದ ನವಿಲು. ಈ ಥರದ ನವಿಲು ಒಂದು ಕೂಗುತ್ತೆ ಗೋಲ್ಕೊಂಡ ಕೋಟೆ ಕಪ್ಪಕ್ಕಾಗೆ ನೋಡಿದ್ವಿ, ಬಿಳಿಕಾಗೆ ತೋರಿಸಿದ್ವಿ ಮೊನ್ಮೊನ್ನೆ ಕೂಡ, ಎಷ್ಟೋ ಜನ ವಿಡಿಯೋ ಮಾಡಿ ಹಾಕಿದ್ರು. ಹೌದು, ಬಿಳಿಕಾಗೆ ಕಾಣಿಸ್ಕೊಂಡಿದೆ. ಇನ್ನು ಚಿನ್ನದ ನವಿಲು ಕಾಣಿಸ್ಕೊಳ್ಳೋದ್ರಲ್ಲಿ ಏನು ದೊಡ್ಡ ವಿಷಯ ಇಲ್ಲ, ಅದೆಲ್ಲ ನಡೆಯುತ್ತೆ. ಗೋಲ್ಕೊಂಡ ಆದಲೇ ಆ ನವಿಲು ಶಬ್ದಗಳನ್ನ ಮಾಡುತ್ತೆ. ಇನ್ನು ಮಹಾನಂದಿ ಯುದ್ಧ ಅನ್ನೋದು ಶುರುವಾಗುತ್ತೆ. ಇಲ್ಲಿ ಜನ ಹೋರಾಟದಲ್ಲಿ ಸಾಯ್ತಾರೆ. ಆ ಯುದ್ಧ ಇನ್ನೇನು ಶುರು ಆಗ್ಬೋದೇನೋ ಕಾಯಬೇಕು. ಈಗ ಆಲ್ರೆಡಿ ಎಲ್ಲ ಕಡೆ ನಡೀತಾ ಇದೆ, ಸಣ್ಣ ಪುಟ್ಟದಾಗಿ ಯುದ್ಧಗಳು ಶುರು ಆಗಿದೆ, ಇನ್ನು ಬೇರೆ ಮಟ್ಟದಲ್ಲಿ ಯುದ್ಧಗಳು ನಡೀಬೋದು ಮುಂದೇನು. ಇನ್ನು ಮಹಾನಂದಿ ಯುದ್ಧ ಆದ ಮೇಲೆ ಎಲ್ಲಿ ನಡೆಯುತ್ತೋ ಗೊತ್ತಿಲ್ಲ. ಇಲ್ಲ, ಮಹಾನಂದಿ ಯುದ್ಧ ನಮಗೆ ಗೊತ್ತಿರೋಂಗೆ ನಂದಿ ಲೆಕ್ಕದಲ್ಲಿರೋದ್ರಿಂದ ಈ ನಂದಿ ಸರೌಂಡಿಂಗ್ ಅಲ್ಲಿ ಆಗ್ಬೋದು, ನಂದಿ ಬೆಟ್ಟ ಸರೌಂಡಿಂಗ್ ಅಲ್ಲಿ ಇರ್ಬೋದೇನೋ, ಇಲ್ಲ ನಡೆದೋಗಿರ್ಬೋದೇನೋ. ಬಟ್ ಅದಾದ ಮೇಲೆ ಆ ಜಾಗದಿಂದ ರೋಗ ಒಂದು ಹುಟ್ಕೊಳ್ಳುತ್ತೆ. ಯಾವ ರೀತಿ ರೋಗ, ಭಯಾನಕ, ಈಗ ಪ್ಯಾಂಡಮಿಕ್ ಅಂತ ಯಾವ ರೀತಿ ಕರಿತೀವೋ, ಜನಗಳಿಗೆ ಹರಡ್ತಾ ಹೋಗುತ್ತಲ್ಲ ಅಂತ ರೋಗ ಒಂದು ಹುಟ್ಕೊಳ್ಳುತ್ತೆ. ಅದರಿಂದ ಜನರನ್ನ ಕಾಪಾಡೋ ಕೆಲಸ ಆಗ ವೀರ ವಸಂತರಾಯ ಮಾಡೋದಕ್ಕೆ ಶುರು ಮಾಡ್ತಾನೆ ಅನ್ನೋದು ಕೂಡ ಇಲ್ಲಿ ಒಂದು ಪಾಯಿಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಥರ ಎಷ್ಟೋ ಪಾಯಿಂಟ್ಗಳು ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇಂಥ ಪಾಯಿಂಟ್ಗಳನ್ನ ನಿಮಗೆ ತಿಳಿಸೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ವಾಕ್ಯಗಳನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.